ಎಲ್ರಿಗೂ ನಮಸ್ಕಾರ. ನಾವಿವತ್ತು ನ್ಯಾಚುರಲ್ ಆಗಿ ದ್ರಾಕ್ಷಿಯಿಂದ ಯಾವ ರೀತಿ ಹೋಮ್ಮೇಡ್ ವೈನನ್ನು ತಯಾರಿಸ್ಬೋದು ಎನ್ನುವುದರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀವಿ. ಬೇಕಾಗಿರುವ ಸಾಮಗ್ರಿಗಳು ದ್ರಾಕ್ಷಿ, ಮೊಟ್ಟೆಯ ವೈಟ್, ಮೊಟ್ಟೆಯ ಬಿಳಿ ಇರುತ್ತಲ್ಲ ಅದು, ಗೋಧಿ ಸ್ವಲ್ಪ, ಪಟ್ಟೆ, ಲವಂಗ, ಏಲಕ್ಕಿ ಸ್ವಲ್ಪ, ಅದು ಫ್ಲೇವರ್ಗೋಸ್ಕರ ಯೂಸ್ ಮಾಡ್ತೀವಿ, ಸಕ್ಕರೆ. ನಾವು ಎಷ್ಟು ದ್ರಾಕ್ಷಿ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಬೇಕಾಗುತ್ತೆ. ಆಮೇಲೆ ಈಸ್ಟ್, ಫರ್ಮೆಂಟೇಷನ್ಗೋಸ್ಕರ ನಾವು ಈಸ್ಟನ್ನು ಯೂಸ್ ಮಾಡ್ತೀವಿ. ಈಸ್ಟ್ ನಾವು ಕುದಿಸಿ ಆರಿಸಿದ ನೀರಿನಲ್ಲಿ ಒಂದು 10 ನಿಮಿಷ ಹಾಕಿಡ್ಬೇಕಾಗುತ್ತೆ. ಅದು ಈಸ್ಟ್ ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಮಾಡೋದಕ್ಕೋಸ್ಕರ ನಾವು ನೀರಿನಲ್ಲಿ ಹಾಕಿಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ನಾರ್ಮಲ್ ನೀರನ್ನು ಯೂಸ್ ಮಾಡಬಾರ್ದು, ಕುದಿಸಿ ಆರಿಸಿದ ನೀರನ್ನೇ ಯೂಸ್ ಮಾಡಬೇಕು. ಈ ರೀತಿಯ ವಿಡಿಯೋಗಳು ನಿಮಗೆ ಇನ್ನು ನೋಡಬೇಕಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ನೀರು ಬೇಕಾಗುತ್ತೆ, ಸೈಡ್ನಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಾವು ಕುದಿಸಿ ಆರಿಸಿದ ನೀರನ್ನೇ ತಗೋಬೇಕು. ಯಾವುದೇ ಕಾರಣಕ್ಕೂ ನಾರ್ಮಲ್ ನೀರನ್ನು ಯೂಸ್ ಮಾಡಬೇಡಿ. ಆಮೇಲೆ ಬರಣಿ, ಇದೆಲ್ಲ ಹಾಕಿ ಇಡಲಿಕ್ಕೆ ನಮಗೆ ಒಂದು ಬರಣಿ ಬೇಕಾಗುತ್ತೆ. ಬರಣಿ ಇಲ್ಲಾಂದರೆ ಗಾಜಿನ ಯಾವುದಾದರೂ ಡಬ್ಬ ಇದ್ದರೂ ಆಗುತ್ತೆ. ಮೊದಲು ನಾವು ಚೆನ್ನಾಗಿ ತೊಳೆದಿರುವಂತಹ ದ್ರಾಕ್ಷಿಯನ್ನು ಫಸ್ಟು ಕೆಳಗಡೆ ಲೇಯರ್ನಲ್ಲಿ ಹಾಕೋಣ. ಹಾಗೆ ಹಾಕ್ಬೋದು, ಇಲ್ಲಾಂದರೆ ಅದನ್ನು ವಿಡಿಯೋಲಿ ಕಾಣುವ ಥರ ಇಸುಕಿ ಹಾಕ್ಬೋದು. ಇಸುಕಿ ಹಾಕಿದ್ರೆ ಒಳ್ಳೆಯದು. ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆದಿರಬೇಕು, ಅದರಲ್ಲಿ ವಿಷಾಂಶಗಳು ಇರುತ್ತೆ. ಉಪ್ಪು ನೀರಿನಲ್ಲಿ ಹಾಕಿ ತೊಳೆದರೆ ಒಳ್ಳೆಯದು. ಆಮೇಲೆ ಯಾವುದೇ ಕಾರಣಕ್ಕೂ ಅದರಲ್ಲಿ ನೀರಿನ ಅಂಶ ಇರಬಾರ್ದು, ನಾವು ತೊಳೆದಿರುವಂಥ ನೀರಿನ ಅಂಶ ಇರಬಾರ್ದು, ಇದ್ದರೆ ವೈನ್ ಹಾಳಾಗುತ್ತೆ. ಅದನ್ನು ಚೆನ್ನಾಗಿ ಡ್ರೈನ್ ಮಾಡಿದ ಮೇಲೆ ಹಾಕಬೇಕು. ನೆಕ್ಸ್ಟ್ ಲೇಯರ್ನಲ್ಲಿ ನಾವು ಸಕ್ಕರೆ ಹಾಕ್ತಾಯಿದ್ದೀವಿ. ಸಕ್ಕರೆ ಸ್ವಲ್ಪ ಜಾಸ್ತಿ ಆದರೂ ಕಡಿಮೆ ಆದರೂ ಏನು ತೊಂದರೆ ಇಲ್ಲ, ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನೀವು ಹಾಕ್ಬೋದು. ನಂತರದ ಲೇಯರ್ನಲ್ಲಿ ಪುನಃ ದ್ರಾಕ್ಷಿಯನ್ನು ಹಾಕೋಣ. ವೈನ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಪ್ರಯೋಜನಗಳಿವೆ, ಆದರೆ ಅತಿಯಾಗಬಾರ್ದು, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಕುಡಿಯಬೇಕು. ನಿಮಗೂ ಸಹ ಇದು ನಿಮ್ಮ ಮನೆಗಳಲ್ಲೇ ಟ್ರೈ ಮಾಡ್ಬೋದು. ದ್ರಾಕ್ಷಿ ಹಾಕಿದ್ದೀವಿ, ಅದ್ರ ಮೇಲೆ ನಮಗೆ ಗೋಧಿ ಹಾಕೋಣ. ಗೋಧಿ ಸ್ವಲ್ಪ ಇದ್ದರೂ ನಡೆಯುತ್ತೆ. ಆಮೇಲೆ ಮಿಕ್ಕಿದ ದ್ರಾಕ್ಷಿಯನ್ನು ಹಾಕೋಣ. ದ್ರಾಕ್ಷಿ ಹಾಕಿದ ಮೇಲೆ ನಾವು ಪಟ್ಟೆ, ಲವಂಗ, ಏಲಕ್ಕಿ, ಮೊಟ್ಟೆಯ ಬಿಳಿ, ಆಮೇಲೆ ಈಸ್ಟನ್ನು ಹಾಕಿದ್ರೆ ಮುಗಿತು. ಆಮೇಲೆ ಅದರ ಮೇಲೆ ಸ್ವಲ್ಪ ನೀರು ಹಾಕಬೇಕು, ಮುಕ್ಕಾಲು ಭಾಗದವರೆಗೆ ನೀರು ಹಾಕಬೇಕು. ಆಮೇಲೆ ಮಿಕ್ಕಿರುವಂತಹ ಸಕ್ಕರೆಯನ್ನು ಹಾಕ್ತಾಯಿದ್ದೀವಿ. ಅಂದರೆ ಇವಾಗೊಂದು 600 ಗ್ರಾಮ್ ದ್ರಾಕ್ಷಿ ನಾನು ತಗೊಂಡಿದ್ದೀನಿ, ಅದೇ ಪ್ರಮಾಣದಲ್ಲಿ ಒಂದು 1/4 ಕೆಜಿಯಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿ ನಾವು 21 ದಿನ ಇದನ್ನು ಮುಚ್ಚಿಡಬೇಕಾಗುತ್ತೆ. ಇದರ ಮಧ್ಯದಲ್ಲಿ ನಾವು 2 ದಿನಕ್ಕೊಮ್ಮೆ, ಇವಾಗ ಈಸ್ಟ್ ಹಾಕ್ತಾಯಿದ್ದೀವಿ ನೋಡಿ,
ಈಸ್ಟ್ ಹಾಕಿದ ಮೇಲೆ ಇವಾಗ ಫರ್ಮೆಂಟೇಷನ್ ಸ್ಟಾರ್ಟ್ ಆಗಿದೆ ನೋಡಿ, ಇದರಲ್ಲಿ ಗುಳ್ಳೆ ಬರ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಇಪ್ಪತ್ತೊಂದು ದಿನದಲ್ಲಿ ಎರಡು ದಿನಕ್ಕೊಮ್ಮೆ ಇದನ್ನು ಓಪನ್ ಮಾಡಿ ಮರದ ಚಮಚದಲ್ಲಿ ಸ್ವಲ್ಪ ಅಲ್ಲಾಡಿಸಿ ಕೊಡ್ಬೇಕಾಗುತ್ತೆ. ಇಪ್ಪತ್ತೊಂದು ದಿನ ಆದಮೇಲೆ ನಿಮಗೆ ನೆಕ್ಸ್ಟು ಪಾರ್ಟ್ ಟು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ ಯಾವ ರೀತಿ ವೈನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀವಿ. ನೋಡಿ, ಒಂದು ಮುಚ್ಚಳ ಹಾಕಿದ ಮೇಲೆ ಒಂದು ಬಟ್ಟೆ ತಗೊಂಡು ಅದನ್ನು ಮುಚ್ಚಬೇಕು. ಆಮೇಲೆ ಟೈಟಾಗಿ ರಬ್ಬರ್ ಬ್ಯಾಂಡ್ ಅಥವಾ ಒಂದು ಬಟ್ಟೆ ತಗೊಂಡು ಅದನ್ನು ನೀವು ಹಗ್ಗ ತಗೊಂಡು ಅದನ್ನು ಕ್ಲೋಸ್ ಮಾಡಿ ಟೈಟಾಗಿ ಕಟ್ಟಬೇಕು.